Thank you.
ಯಾವಾದನಿಗೆ ಸಂತೋಷವಾಗುವುದಿಲ್ಲ ಅಂತವನಿಗೆ ಹೃದಯವೇ ಇಲ್ಲ. ಇದು ಅಂತ ಇದು ಯಾವ ಸ್ವರ ಅಂತ ಗೊತ್ತಾಯ್ತಾ ನಿನಗೆ? ಯಾವ ಸ್ವರ? ಇದು ವೀಣೆಯ ಸ್ವರ. ವೀಣೆ ಚಂಡಮಂಡರಾದಂತಹ ನಾವು ಆಡಿ ಆಯಾಸಗೊಂಡಿದ್ದೇವೆ. ಈ ವಿಚಾರವನ್ನು ತಿಳಿದಂತಹ ವಾಣಿ ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಬಂದು ನಮ್ಮ ಮನಸ್ಸನ್ನು ಸಂತೋಷಗೊಳಿಸ್ತಾ ಇದ್ದಾಳೆ. ಬ್ರಹ್ಮನ ರಾಣಿ ಪಣಿವೇಣಿ ಪುಸ್ತಕ ಮಾಣಿ ವಿದೂಷಿ ನಾಗವೇಣಿ ಶಾರದಾಮಣಿ ಮಾಣಿ ಗಾನಾದಿ ದೇವಿ ಬ್ರಹ್ಮನ ರಾಣಿ ಗಾನ ಪಾಡುವಳು ಅವಳೇ ಪಾಡುವಳು. ಸಾಧ್ಯವೇ ಇಲ್ಲ. ಯಾಕೆ? ವಿಧಾತ ದಿನವೊಂದಕ್ಕೆ ಎಷ್ಟು ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತಾರೆ? ಹೌದಲ್ಲ. ಜೀವರಾಶಿಗಳಿಗೆ ಜ್ಞಾನ ಬರಬೇಕಿದ್ರೆ ಜ್ಞಾನ ಸರಸ್ವತಿ ಶಾರದಾ ಮಾತೆ ಕೆಲವು ಎಷ್ಟು ಸೃಷ್ಟಿ ಮಾಡಿದ್ರೆ ಏನು ಪ್ರಯೋಜನಕ್ಕೆ? ಉಪ್ಪು ಸರಿ ಇದ್ರೆ ಕಣ್ಣು ಸರಿ ಇಲ್ಲ, ಕಣ್ಣು ಸರಿ ಇದ್ರೆ ಮೂಗು ಸರಿ ಇಲ್ಲ, ಮೂಗು ಸರಿ ಇದ್ರೆ ಬಾಯಿ ಸರಿ ಇಲ್ಲ, ಬಾಯಿ ಸರಿ ಇದ್ರೆ ಗಲ್ಲ ಸರಿ ಇಲ್ಲ, ಎಲ್ಲ ಸರಿ ಇದ್ರೆ ತಲೆಯೇ ಸರಿ ಇಲ್ಲ. ಯಾರಿಗ? ಬ್ರಹ್ಮನ ಸೃಷ್ಟಿ. ಹಾಗಿದ್ರೆ ಅವಳು ಬಂದದಲ್ವಾ? ಹಾಗಿದ್ರೆ ಇದು ಅವನೇ ಬಂದ. ಕುದುರೆ ಮುಖದವ. ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ನಿನ್ನದೇ ನೀಲಿ ನಲಗೆ ಸೇವೆ ಉಂಟ. ಮುಖ ಮಾತ್ರ ಕುದುರೆದ. ದೇವಲೋಕದ ಸಂಗೀತಗಾರ ತುಂಬುರ. ತುಂಬುರ ಅವನೇ ಒಬ್ಬನೇ. ಇನ್ನೊಬ್ಬ ಚಿತ್ರಸೇನ ಇದ್ದಾನೆ. ಚಿತ್ರಸೇನ ಯಾವತ್ತು ನೋಡಿದ್ರು ಗಾನ ವೈಭವ. ಗಾನ ವೈಭವ ಅಲ್ವಾ? ಕೇಳುವುದಕ್ಕೆ ತುಂಬುರ ತುಂಬುರ. ಯಾಕೆ? ಹಾಗಿದ್ರೆ ವೀಣೆ ಬಿಡಿದಿರುವ ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದ ಅಲ್ಲ. ಹಾಗಿದ್ರೆ ಯಾವ ಋಣ
ಕಾಲು ಹಿಡಿಯಾ ಪೂರ್ತಿಯಾಗಿ